ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸೆಲ್ಫ್ ಕಾಮಿಂಗ್, ಸ್ವಯಂ ಶಾಂತತೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ, ಯಾಕೆಂದ್ರೆ ಇದನ್ನ ನಾವು ವಿ ಆರ್ ನಾಟ್ ಪ್ರಾಕ್ಟಿಸಿಂಗ್ ರೆಗ್ಯುಲರ್ಲಿ. ಈವನ್ ಸೆಲ್ಫ್ ಕಾಮ್, ಸೆಲ್ಫ್ ಸೂದಿಂಗ್ ಅನ್ನುವ ಒಂದು ವಿಚಾರವನ್ನ ನಾವು ಮನಸ್ಸಿಗೋ ಹಾಕಿದೀವೋ ಇಲ್ವೋ ಅನ್ನೋದು ನಾನು ನಿಮಗೆ ಹೈಲೈಟ್ ಮಾಡಬೇಕಾಗಿತ್ತು. ಓಕೆ, ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಮುಂಚೆನೆ ಪಡೆಯಬೇಕಾಗತ್ತೆ. ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಎವ್ರಿ ಸಬ್ಸ್ಕ್ರಿಪ್ಷನ್ ಡಸ್ ಕೌಂಟ್ ಅಂತ ಹೇಳ್ತೀನಿ. ಸೆಲ್ಫ್ ಕಾಮಿಂಗ್ ಅಂದ್ರೆ ಏನು? ಇದನ್ನ ನಾವು ಬಾಲ್ಯದಿಂದಾನೆ ಕಲ್ತಿರುವಂತ ವಿಚಾರ ಆಗಿರ್ಬೇಕು. ಯಾಕೆ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಈ ಒಂದು ಸೆಲ್ಫ್ ಕಾಮಿಂಗ್, ಸ್ವಯಂ ನಾವಾಗ ನಾವೇ ಶಾಂತತೆನ ಪಡೆಯುವಂತ ಒಂದು ಅಭ್ಯಾಸನ ಇಟ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ನಾನೊಂದಷ್ಟು ವಿಡಿಯೋಸ್ ನಿಮ್ ಹತ್ರ ಶೇರ್ ಮಾಡುವಂತದ್ದು ಸ್ವಲ್ಪ ಚೈಲ್ಡ್ ರೇರಿಂಗ್ ಅಂದ್ರೆ ಪೇರೆಂಟಿಂಗ್ ಬಗ್ಗೆನೂ ಆಗಿರುತ್ತೆ. ನೀವೇನಾದ್ರೂ ಒಬ್ಬ ಪೇರೆಂಟ್ ಆಗಿದ್ದೀರಾ, ಮಗು ಇದೆ ಮನೇಲಿ ಅಂದ್ರೆ ಅದು ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದನ್ನ ಫೋಕಸ್ ಮಾಡಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಬಿಕಾಸ್ ನಾವು ಬಾಲ್ಯದಲ್ಲಿ ಮಗುನ ಚಿಕ್ಕ ವಯಸ್ಸಿಂದ ಹೇಗೆ ನಾವು ನೋಡ್ಕೊಳ್ತೀವಿ, ಹೇಗೆ ಅವರನ್ನ ನಾವು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಬೆಳೆಸ್ಕೊಂಡು ಅವ್ರನ್ನ ಸಾಕ್ತಾ ಇದೀವಿ, ಪಾಸಿಟಿವ್ ಎನ್ವೈರನ್ಮೆಂಟ್ ನ ನಾವು ಕೊಡ್ತಾ ಇದೀವ, ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಇವಾಗ ನಮ್ ಲೈಫ್ ಅಲ್ಲಿ ಇವಾಗ ವಾಪಸ್ ನಾವು ಹೋಗಕ್ಕಾಗಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಮಾಡುವಂತ ತಪ್ಪುಗಳು ಅಥವಾ ನಮ್ಮಪ್ಪ ಅಮ್ಮ ಮಾಡಿರುವಂತ ತಪ್ಪುಗಳನ್ನ ತಿದ್ಕೊಳ್ಳಕ್ ಸಾಧ್ಯ ಅಲ್ಲ, ಬಿಕಾಸ್ ಇದೆಲ್ಲ ಪಾಸ್ಟ್ ಆಗೋಗಿದೆ. ಆದ್ರೂ ಕೂಡ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ. ಎಲ್ಲಿ ನಾವು ವಿಚಾರವನ್ನ ಅರ್ಥ ಮಾಡಿಕೊಂಡು ಸಾಗ್ಬೇಕಾಗತ್ತೆ. ಈಗ ನಮ್ಮ ಫ್ಯೂಚರ್ ಜನರೇಷನ್, ನಿಮ್ಗೆ ಮಗು ಆದಾಗ ಹೇಗೆ ನಿಮ್ಮ ಮಕ್ಕಳಿಗೆ ಈ ಒಂದು ಸೆಲ್ಫ್ ಕಾಮಿಂಗ್ ಅನ್ನುವ ಒಂದು ಸ್ಕಿಲ್ ನ ಕಲಿಸ್ಬೇಕು ಅನ್ನುವ ಒಂದು ವಿಚಾರ. ಇವಾಗ ಏನಾಗುತ್ತೆ, ಚಿಕ್ಕ ವಯಸ್ಸಿಂದಾನು ಚಿಕ್ಕ ಮಕ್ಕಳಿಂದಾನು ಏನಾದ್ರೂ ಅಪ್ಪ ಅಮ್ಮ ತುಂಬಾನೇ ಡಿಪೆಂಡೆಂಟ್ ಆಗುವ ರೀತಿ ಬೆಳೆಸ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಕಷ್ಟ ಅಂದ್ರೆ ಸಾಕು, ಅಪ್ಪ ಅಮ್ಮ ಜೊತೆಲಿದ್ದಾರೆ, ಎಲ್ರು ನಂಗ್ ಜೊತೆಲಿದ್ದಾರೆ, ಹೌದು ಆ ಭರವಸೆ ಇದ್ರೆ ಸಾಕು. ಆದ್ರೆ ಒಂದು ಮುಂಡ ಧೈರ್ಯ ಬಂದ್ಬಿಟ್ಟಿರುತ್ತೆ. ಹೇಗೆ ಅಂದ್ರೆ ಒಂದ್ ಚಿಕ್ಕ ನೋವಾದ್ರೂ ಕೂಡ ನಮ್ಮ ಅಪ್ಪ ಅಮ್ಮ ಅದನ್ನ ಅನುಭವಿಸೋಕೆ ಬಿಡುವುದಿಲ್ಲ ಅನ್ನುವ ಒಂದು ಫೀಲ್ ಬಂದ್ಬಿಟ್ರೆ ಮಗು ಬದಲಾಗೋ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಪೇನ್ ಅಲ್ಲೂ ಕೂಡ ನಾವು ಕಲಿಕೆಯನ್ನ ಅರ್ಥ ಮಾಡಿಕೊಂಡು ಸಾಗ್ಬೇಕಾಗತ್ತೆ. ಅಕಸ್ಮಾತ್ ಅಪ್ಪ ಅಮ್ಮ ಈ ಒಂದು ಪೇನ್, ಈ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನ ಮಾಡೋಕೆ ಬಿಡ್ತಾ ಇಲ್ಲ ಅಂದ್ರೆ ಈ ಸೆಲ್ಫ್ ಕಾಮಿಂಗ್ ಅನ್ನುವಂತ ಒಂದು ಸ್ಕಿಲ್, ಸ್ವಯಂ ಶಾಂತತೆನ ಪಡೆಯುವುದು ತುಂಬಾ ಕಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆನೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಏನಾಗುತ್ತೆ ಅಂದ್ರೆ ಇವಾಗ ಚಿಕ್ಕ ವಯಸ್ಸಲ್ಲೇ ಮಗು ಅಳುತ್ತಾ ಇದ್ರೆ ಸಾಕು, ಎಲ್ಲರೂ ನೋಡ್ಕೊಳ್ತಾ ಹೋಗ್ತಾರೆ. ಆದ್ರೆ ಎಷ್ಟುವರೆಗೂ ನಾವು ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ? ರಿಸರ್ಚ್ ಏನ್ ಹೇಳುತ್ತೆ, ಸೈಕಾಲಜಿಸ್ಟ್ ಆಸ್ ಅ ಸೈಕಾಲಜಿಸ್ಟ್ ನಾನೇನು ಹೇಳ್ತೀನಿ ಅಂದ್ರೆ ಒಂದು ಮಗು ಹುಟ್ಟಿದಾಗ ಆರು ತಿಂಗಳವರೆಗೂ ಆ ಬೇಬಿನ 24 hours ಒಂದು ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ಅಂತೀವಲ್ಲ, ಅದನ್ನ ನಾವು ಮಾಡ್ಲೇಬೇಕಾಗುತ್ತೆ. ಮಗು ಅತ್ತಿದ ತಕ್ಷಣ ಆ ಕ್ಷಣದಲ್ಲಿ ನಾವು ಅಟೆಂಡ್ ಮಾಡ್ಬೇಕಾಗುತ್ತೆ, ಏನಾಯ್ತು ಅಂತ ವಿಚಾರಿಸ್ಬೇಕಾಗುತ್ತೆ. ಆದ್ರೆ 6 ತಿಂಗಳಾದ ನಂತರ ಈ ಒಂದು ಸ್ಕಿಲ್ ನ ಅಪ್ಪ ಅಮ್ಮ ಆಗಿರ್ಬೋದು ಯಾರೇ ಆಗಿರ್ಬೋದು ಕಲಿಸ್ಬೇಕಾಗುತ್ತೆ. ಇದು ನಾವು ಕಲಿಸ್ಲಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಸ್ಕಿಲ್ ಗೊತ್ತೇ ಇರೋದಿಲ್ಲ. ಸೊ ತುಂಬಾ ವೀಕ್ ಆಗ್ತಾ ಇರ್ತೀವಿ, ಇಮೋಷನ್ಸ್ ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇರೋಲ್ಲ, ಹಾಗೂ ಅವಲಂಬಿತರಾಗ್ಬಿಟ್ಟಿರ್ತೀವಿ. ಸಿಚುವೇಶನ್ಗೆ ನಾವು ಒಂಥರ ಮೂಡ್ ಬಿಟ್ಬಿಟ್ಟಿರ್ತೀವಿ. ಅಂದ್ರೆ ನಮ್ಮ ಮೂಡ್ ಹೇಗಿರುತ್ತೆ ಅಂದ್ರೆ ಸಿಚುವೇಶನ್ ಮೇಲೆ. ಸಿಚುವೇಶನ್ ಚೆನ್ನಾಗಿದ್ರೆ ಮೂಡ್ ಚೆನ್ನಾಗಿದೆ, ಸಿಚುವೇಶನ್ ಕೆಟ್ಟದಾಗಿದೆ ಅಂದ್ರೆ ಮೂಡ್ ಸರಿಯಿಲ್ಲ. ಸೊ ಇವಾಗ ಏನಾಗುತ್ತೆ, ಅಪ್ಪ ಅಮ್ಮ ಆತರ ಇಮೋಷನಲಿ ಒಂದು ಸೆಲ್ಫ್ ಡಿಸಿಪ್ಲಿನ್ ತರಬೇಕು ಅಂತ ಇದ್ದೀರಾ ಅಂದ್ರೆ ಅಥವಾ ಸೆಲ್ಫ್ ಕಂಟ್ರೋಲ್ ಮಗು ಪಡಿಬೇಕು ಅಂದ್ರೆ ಈ ಸೆಲ್ಫ್ ಕಾಮಿಂಗ್ ನೇಚರ್ ಅನ್ನೋದನ್ನ ನೀವು ಕಲಿಸ್ಬೇಕಾಗತ್ತೆ, ಟೀಚರ್ಸ್ ಕಲಿಸ್ಬೇಕಾಗತ್ತೆ. ಫೈನಲ್ ಆಗಿ ಈ ಸೊಸೈಟಿ ಈ ಒಂದು ವಿಚಾರನ ಮಗುವಿಗೆ ಸಾಕಿ ಸಲುವಿ ಆ ಒಂದು ಪ್ರೋಸೆಸ್ ನಲ್ಲಿ ಇದನ್ನ ಹಾಕ್ಬೇಕಾಗತ್ತೆ, ಈ ಒಂದು ಅರಿವನ್ನ ಮೂಡಿಸ್ಬೇಕಾಗತ್ತೆ. ಸೊ ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ, ಮಗು ತಾನಾಗ್ ತಾನೇ ಶಾಂತತೆ ಪಡೆಯುವುದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಬಯೋಕೆಮಿಕಲ್ಸ್ ಅಂತೀವಿ, ಬ್ರೈನ್ ಅಲ್ಲಿರುವಂತಹ ಬಯೋಕೆಮಿಕಲ್ಸ್ ಕೂಡ ಸ್ಟೆಬಿಲೈಸ್ ಆಗುತ್ತೆ. ಯಾವಾಗ ನೋವು ಬಂದಿದ ತಕ್ಷಣ ಅಥವಾ ಒಂದು ಥ್ರೆಟ್
ಒಂದು ಆತಂಕದ ಒಂದು ಸಿಚುವೇಶನ್ ಬಂದಿದ ತಕ್ಷಣ ಮಗು ರಿಯಾಕ್ಟ್ ಮಾಡತ್ತೆ, ಸಾಮಾನ್ಯವಾಗಿ ರಿಯಾಕ್ಟ್ ಮಾಡತ್ತೆ. ಆದ್ರೆ ಆ ರಿಯಾಕ್ಟ್ ಮಾಡಿ ನಾವು ಮಗುನ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇಲ್ಲ, ತಾನೇ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಕ್ ಬಿಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಗು ಏನಾದ್ರೂ ತಪ್ಪು ಮಾಡ್ಲಿ, ಏನಾದ್ರೂ ಕೆಟ್ಟದಾಗ್ಲಿ, ಬೇರೆ ಅವ್ರನ್ನ ನೋಡ್ತಾ ಇರುತ್ತೆ, ನನ್ಗೆ ಯಾರಿದ್ದಾರೆ ಸಪೋರ್ಟ್ ಅಂತ ಹುಡುಕ್ತಾ ಇರುತ್ತೆ. ಸೊ ಅಲ್ಲಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಯಾವಾಗ ನಾವು ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ನ ಕೊಡ್ತಾ ಹೋಗ್ತೀವಿ ಮಕ್ಕಳಿಗೆ, ಅಥವಾ ನಾವು ಅದನ್ನ ಕಲಿತಾ ಹೋಗ್ತೀವಿ, ನಮ್ಮಲ್ಲಿ ಸೆಲ್ಫ್ ಅಶ್ಯೂರೆನ್ಸ್ ಅನ್ನೋದು ಬರುತ್ತೆ, ಸ್ವಯಂ ಭರವಸೆ, ನಮ್ಮ ಬಗ್ಗೆ ಬಿಲೀಫ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ಹಾಗೂ ಸೆಲ್ಫ್ ಸಫಿಶಿಯನ್ಸಿ, ಸ್ವಯಂ ದಕ್ಷತೆ, ನಾವು ಸ್ಮಾರ್ಟ್ ಪರ್ಸನ್ ಅನ್ನುವಂತ ಒಂದು ಸ್ಟ್ರಾಂಗ್ ಫೀಲ್ ಕೂಡ ನಮ್ಗೆ ಬರುತ್ತೆ. ಯಾವಾಗ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡುವಂತ ಒಂದು ಸ್ಕಿಲ್ ನನ್ನಲ್ಲಿದೆ, ನನ್ನಲ್ಲ ಧೈರ್ಯ ಇದೆ, ಈ ಧೈರ್ಯ ಅನ್ನುವಂಥದ್ನ ನಾವು ಚಿಕ್ಕ ವಯಸ್ಸಿಂದ ಕಲ್ತಿರ್ಬೇಕಾಗುತ್ತೆ. ಒಂದೊಂದ್ಸಲ ಅಪ್ಪ ಅಮ್ಮ ಗೊತ್ತಿದ್ದೋ ಗೊತ್ತಿಲ್ದೇನೋ ಇದನ್ನ ಕಲ್ಸಿರೋದಿಲ್ಲ, ಆದ್ರೂ ಕಾಲ ಮಿಂಚಿಲ್ಲ, ನಾವು ಇವಾಗ್ಲೂ ಕಲಿಬಹುದು. ಸೊ ಇನ್ನೊಂದೇನಾಗುತ್ತೆ, ಅಪ್ಪ ಅಮ್ಮ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಸಾಕ್ತಾ ಇರ್ತಾರೆ, ಅಂದ್ರೆ ನನ್ನ ಮಗುಗೆ ಕಷ್ಟನೇ ಬರಬಾರ್ದಪ್ಪ, ಮಗು ಒಂಚೂರ್ ಏಟ್ ಆದ್ರೂ ಪರವಾಗಿಲ್ಲ, ನಾನು ತುಂಬಾ ರಿಯಾಕ್ಟ್ ಮಾಡ್ತೀನಿ, ಸ್ಕೂಲ್ಗೆ ಹೋಗಿ ಜಗಳ ಆಡ್ತೀನಿ, ಹಾಗೂ ಅಕ್ಕಪಕ್ಕದವ್ರ ಹತ್ರ ಜಗಳ ಆಡ್ತೀನಿ, ನನ್ನ ಮಗುನ್ ಬೀಳಿಸ್ಬಿಟ್ರ, ನನ್ನ ಮಗುಗ್ ಹಿಂಗ್ ಮಾಡ್ಬಿಟ್ರ, ಹಂಗಾಯ್ತು ಅಂತ ಓವರ್ ಪ್ರೊಟೆಕ್ಟಿವ್ ಆಗಿ ನನ್ನ ಮಗುನ ನೋಡ್ಕೊಳ್ತೀನಿ ಅಂತ ಹೇಳುವಂತ ಅಪ್ಪಂದ್ರು ಇರ್ತಾರೆ, ಅಮ್ಮಂದ್ರು ಇರ್ತಾರೆ, ಇದೆಲ್ಲ ತುಂಬಾ ತಪ್ಪು ಅಂತ ಹೇಳ್ತೀನಿ. ಇವಾಗ ಏನಾಗುತ್ತೆ, ನಾವು ಮಗುವನ್ನ ಆ ರೀತಿಯಾಗಿ ಬೆಳೆಸ್ತಾ ಹೋದ್ರೆ ಯಾವುದೇ ರೀತಿಯಾದ ಸಿಚುವೇಶನ್ ಬರಲಿ ಅದು ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂದ್ರೆ ಮಗು ನನಗ್ ನೋವಾದ್ರೂ ಪರವಾಗಿಲ್ಲ, ಮಗುಗ್ ನೋವಾಗಬಾರ್ದು, ನಾನು ಎಷ್ಟೇ ಕಷ್ಟ ಅನುಭವಿಸ್ತೀನಿ ಮಗುಗೇನೋ ಆಗ್ಬಾರ್ದು ಅನ್ನುವಂತ ಅಪ್ಪ ಅಮ್ಮಂದ್ರು ಇರ್ತಾರ, ಪ್ಯಾರೆಂಟಿಂಗ್ ಮಾಡ್ತಾ ಹೋಗ್ತಾರೆ. ಇವಾಗ ಏನಾಗುತ್ತೆ, ಮಗು ತುಂಬಾ ಶೈ ನೇಚರ್ನು ಬೆಳೆಸ್ಕೊಂಡ್ಬಿಡುತ್ತೆ, ನಾಚಿಕೆ ಸ್ವಭಾವ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಎಷ್ಟೋ ಜನ ಅದನ್ನೇ ಹೇಳ್ತಾ, ಅಯ್ಯೋ ನನ್ ಮಗಳು ನನ್ ಮಗ ರೂಮ್ ಬಿಟ್ಟೇ ಬರಲ್ಲ, ತುಂಬಾ ನಾಚಿಕೆನಪ್ಪ, ಮಾತಾಡಕ್ಕೆ ಹೆದರ್ತಾಳೆ ನಮ್ಮ ಮಗಳು, ಅದನ್ನ ಹೆಮ್ಮೆಯಾಗಿ ಹೇಳ್ಕೊಳ್ತಾರೆ. ಹೊಸ್ತರಲ್ಲಿ ಅದ ಹೆಮ್ಮೆಯಾಗಿ ಹೇಳ್ಕೋಬಹುದು, ಯಾರನ್ನೂ ಸೇರಲ್ಲ ಅನ್ನೋದು, ಇದೆಲ್ಲ ಹೆಮ್ಮೆಯಾಗಿ ನೀವು ಕಲಿಸಿದಷ್ಟು ಮುಂದೆ ನಿಮ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗೂ ನೀವೊಂದು ಭಯನ ಮೂಡಿಸಿರ್ತೀರ ಮಕ್ಕಳಲ್ಲಿ, ಯಾರನ್ನೂ ಮಾತಾಡಿಸ್ಬೇಡ, ಯಾರನ್ನ ಮಾತಾಡ್ಸಿದ್ರು ಅವ್ರು ನಿಮ್ಗೆ ಮೋಸಾನೆ ಮಾಡ್ತಾರೆ, ಅವ್ರು ನಿಮ್ಗೇನೋ ಮಾಡ್ಬಿಡ್ತಾರೆ, ಅವ್ರು ನಿಮ್ಗೆ ಹಾಳು ಮಾಡ್ಬಿಡ್ತಾರೆ, ಈ ರೀತಿಯಾದ ಭಯವನ್ನ ನಾವು ಬೆಳೆಸ್ತಾ ಹೋದ್ರೆ ಮಕ್ಕಳಲ್ಲಿ ಆ ಒಂದು ನಂಬಿಕೆನ ಯಾರ ಮೇಲೂ ಇಟ್ಕೊಳ್ಳದೆ ಬೆಳೀತಾ ಹೋಗುತ್ತೆ ಮಕ್ಕಳು. ಅವಾಗ ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕದವ್ರ ಹತ್ರ ಮಾತಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೀವು ಅಕ್ಕಪಕ್ಕದವ್ರ ಹತ್ರ ಈಗ ಮಕ್ಕಳನ್ನ ಬಿಡ್ತೀರ ಆಟ ಆಡೋಕೆ, ಏನೋ ಆಗಿರುತ್ತೆ, ನೀನ್ ಅವ್ರನ್ನ ಸೇರ್ಬೇಡ, ನೀನ್ ಹಿಂಗೆ ಇರೋಂತ ಎಷ್ಟು ಈ ರೀತಿಯಾಗಿ ನೀವ್ ಗೈಡೆನ್ಸ್ ಕೊಡ್ತೀರಾ ಮಕ್ಕಳಿಗೆ, ಅವ್ರು ಅಷ್ಟೇ ವೀಕ್ ಟೆಂಡೆನ್ಸಿನ ಇಟ್ಕೊಂಡು ಬೆಳೀತಾ ಹೋಗ್ತಾರೆ. ಸೊ ಹೇಗೆ ನೀವು ಇದನ್ನ ಒಂದು ಬಿಲ್ಡ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಸ್ ಅ ಪೇರೆಂಟ್, ನೀವು ಪೇರೆಂಟ್ ಆಗಿದ್ದೀರಾ ಅಂದ್ರೆ ಈ ಒಂದು ಸ್ಕಿಲ್ ನೀವು ಹೆಂಗೆ ಬೆಳೆಸುವುದು ಮಕ್ಕಳಲ್ಲಿ. ಪಾಯಿಂಟ್ ನಂಬರ್ 1, 6 ತಿಂಗಳವರೆಗೂ ಮಗು ಅಳೋದು, ಮಗು ನಗೋದು, ಎಲ್ಲಾ ಅಬ್ಸರ್ವೇಷನ್ ನೀವು ಮಾಡ್ಬೇಕಾಗುತ್ತೆ, ಅದ್ ನಿಮ್ ಜವಾಬ್ದಾರಿ ಆಗಿರುತ್ತೆ. ಮಗುಗೆ ಹಸಿವಾಗಿದೆ, ಎಲ್ಲಾ ರೀತಿಯಾದ ಒಂದು ರೆಸ್ಪಾನ್ಸಿಬಿಲಿಟಿ, 100% ರೆಸ್ಪಾನ್ಸಿಬಿಲಿಟಿ ನಾ ನೀವು ತಗೋತಾ ಇರ್ತೀರ. 6 ತಿಂಗಳು ಮಗು ಆದ್ಮೇಲೆ, ಮಗು ಇವಾಗ ಅತ್ತಾದ ನಂತರ 2 ನಿಮಿಷ ಸ್ವಲ್ಪ ನೀವು ಅದಾಗದೆ ಕಾಮ್ ಆಗಕ್ ಬಿಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದ್ ಟೈಮ್ ಲಿಮಿಟ್ ನ ನೀವು ಕೊಡ್ತಾ ಇದ್ದೀರಾ. ಏನ್ ಮಾಡ್ಬಿಡ್ತಾರೆ, ಮಗು ಅದ ತಕ್ಷಣ ಎಲ್ಲರೂ ಎತ್ಕೊಳಕ್ ಹೋಗ್ತಾರೆ, ಮಗುನ ಎತ್ಕೊಂಡು ಪ್ಯಾಂಪರ್ ಮಾಡ್ತಾರೆ, ಅಳ್ಬೇಡ ಅಂತ ಸುಧಾರಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಅದೇನಾಗುತ್ತೆ ಅಂದ್ರೆ ಮುಂದೆ ಇದೊಂದು ಅಭ್ಯಾಸ ಆಗ್ಬಿಡುತ್ತೆ. ಮಗು ಅದನ್ನೆಲ್ಲ ಕಲಿಯೋದಿರ್ಲಿ, ಬೇರೆಯವ್ರು ನನಗಿದ್ದಾರೆ ಅನ್ನುವಂತ ಒಂದು ಧೈರ್ಯಕ್ಕೆ ಬಂದ್ಬಿಡತ್ತೆ, ಅದೇ ಪ್ರಾಬ್ಲಮ್ ಆಗೋದು. ಸೊ ಸ್ಟೆಪ್ ನಂಬರ್ 1 ಏನಾಗಿರುತ್ತೆ ಅಂದ್ರೆ, ನೀ ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮಗು ಯಾವ ವಿಚ, ಆ ಒಂದು ಎಳೆ ಮಗುಗೆ ಏನ್ ಪ್ರಾಬ್ಲಮ್ ಆಗಿದೆ, ನೀವು ಅದನ್ನ ಗಮನಿಸ್ತಾ ನೋಡ್ತಾ ಹೋಗ್ಬೇಕಾಗತ್ತೆ. ಇವಾಗ ಎಲ್ಲಾ ನೀವು ಸರಿಯಾಗೇ ಕೊಟ್ಟಿದ್ದೀರಾ, ಮಗು ಆರಾಮಾಗಿ ಒಂದ್ ಬೆಡ್ ಮೇಲೆ ಇದೆ, ಆದ್ರೂ ಅಳ್ತಾ ಇದೆ ಅಂದ್ರೆ ಇಲ್ಲೇನಾಗ್ತಾ ಇದೆ, ಮಗು ಒಂದ್ ಅಟೆನ್ಷನ್ ಸೀಕ್ ಮಾಡ್ತಾ ಇದೆ, ಅದನ್ನ ನಾವು ಕೊಡಬಾರ್ದು, ತನಕ್ ತಾನೇ ಒಂದು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಸೊ 2 ಮಿನಿಟ್ಸ್ ಯು ಹ್ಯಾವ್ ಟು ಕೀಪ್ ಅಬ್ಸರ್ವಿಂಗ್, ಮಗುವಿನ ಜೊತೆ ಇರಬೇಕು, ಮಗುನ ಎತ್ಕೋಬಾರ್ದು. ಇಲ್ಲೇನಾಗ್ತಾ ಇದೆ ಅಂದ್ರೆ, ನೀವೊಂದು ಮೆಸೇಜ್ ಕೊಡ್ತಾ ಇದ್ದೀರಾ ಮಗುಗೆ, ನಾನು ನಿನ್ ಜೊತೆ ಇದ್ದೀನಿ, ಆದ್ರೆ ನೀನು ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗತ್ತೆ. ಆ ಧೈರ್ಯನ ನೀವು ಕೊಡ್ತಾ ಇದ್ದೀರಾ, ನಾನು ನಿನ್ ಹಿಂದೆ ಇದ್ದೀನಿ, ಆದ್ರೆ ನೀನೇ ಒಂದು ಶಾಂತತೆನ ಪಡಿಬೇಕು ಅನ್ನುವ ಒಂದು ಇನ್ಫಾರ್ಮಲ್ ಆಗಿರುವಂತ ಮೆಸೇಜ್ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ ಆ ಮಗುವಿಗೆ. ಇವಾಗ ಏನಾಗುತ್ತೆ, ಲೆಟ್ ಯುವರ್ ಬೇಬಿ ಸೀ, ನಿಮ್ಮ ಮಗು ನಿಮ್ಮನ್ನ ನೋಡ್ಲಿ. ಇವಾಗ ಒಂದೊಂದ್ಸಲ ಮಕ್ಕಳಿಗೆ ಅಪ್ಪ ಅಮ್ಮ ಸುತ್ತ ಇಲ್ಲ ಅಂದ್ರೆ ಒಂಥರ ಗಾಬರಿ ಆಗುತ್ತೆ, ಆತಂಕಗಳು ಬರುತ್ತೆ, ಅದಕ್ಕೆ ಜೋರಾಗಿ ಅಳಕ್ ಶುರು ಮಾಡ್ತವೆ. ದಟ್ಸ್ ಓಕೆ,
ನೀವ್ ಇನ್ನೊಂದೇನ್ ಮಾಡ್ಬೋದು ಬೆಸ್ಟ್ ಅಂದ್ರೆ, ಈಗ ಮಗು ಇಂಡಿಪೆಂಡೆಂಟ್ ಆಗಿ ಧೈರ್ಯವಾಗಿರ್ಬೇಕು ಅಂದ್ರೆ, ಮೇ ಬಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಇಂಟರಾಕ್ಷನ್ಸ್ ನ ಬೆಳೆಸ್ತಾ ಹೋಗ್ಬೇಕು. ನಿಮ್ ಜೊತೆನೆ ಬೆಳಿಬೇಕು, ನಿಮ್ ಜೊತೆನೆ ಇರ್ಬೇಕು ಅನ್ನೋ ರೂಲ್ಸ್ ನ ದಯವಿಟ್ಟು ಸೆಟ್ ಮಾಡಬೇಡಿ. ಇದನ್ನ ಮಾಡಿದಾಗ ಸೋಷಿಯಲ್ ಸ್ಕಿಲ್ಸ್ ಇಂಪ್ರೂವ್ ಆಗೋದಿಲ್ಲ ಮಗುವಿಗೆ. ಸೊ ನೀವ್ ಎಷ್ಟು ಬೇರೆಯ ಎನ್ವೈರನ್ಮೆಂಟ್, ಬೇರೆ ಜನರಿಗೂ ಕೂಡ ಆ ಒಂದು ರೆಕಗ್ನಿಷನ್ ತರ್ತೀರಾ, ಆ ಒಂದು ಫಾಲೋ ಏನ್ ಹೇಳ್ತಾರ ರ್ಯಾಪೋನ ಬಿಲ್ಡ್ ಮಾಡ್ತಾ ಹೋಗ್ತೀರಾ ಬೇರೆಯವ್ರ ಜೊತೆ, ತುಂಬಾ ಹೆಲ್ಪ್ ಆಗುತ್ತೆ ಆ ಮಗುವಿಗೆ. ಹಾಗೂ ಪಿಕ್ಚರ್ಸ್ ನ ಸ್ಟಿಕ್ ಮಾಡೋದು, ಅದು ನಾನ್ ಜಾಸ್ತಿ ಏನ್ ಗಮನಿಸ್ತೀನಿ ಅಂದ್ರೆ, ಒಂದ್ ರೂಮಲ್ಲಿ ಮಗು ಇದೆ ಅಂದ್ರೆ ಬರೀ ಅಪ್ಪ ಅಮ್ಮನ್ ಫೋಟೋ ಅಥವಾ ಮಗು ಫೋಟೋ ಇರುತ್ತೆ. ಆದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಫ್ಯಾಮಿಲಿ ಪಿಕ್ಚರ್ಸ್ ನ ಹಾಕ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಅತ್ತೆ ಮಾವ ಆಗಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ನಿಮ್ಗೆ ಕ್ಲೋಸ್ಡ್ ಆಗಿರುವಂತ ಪೀಪಲ್ ಯಾರೇ ಇರ್ಲಿ, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇರ್ತಾರ ನೋಡಿ, ಅವ್ರ ಫೋಟೋಸ್ನು ರೂಮ್ ನಲ್ಲಿ ಹಾಕುವುದ್ರಿಂದ ಆ ಮಗುವಿಗೆ ಆ ಫೋಟೋಸ್ ನ ತೋರಿಸೋದು, ಅವ್ರನ್ನ ಮೀಟ್ ಮಾಡಿಸುವುದು, ಇದೆಲ್ಲ ನೀವ್ ನಿಧಾನವಾಗಿ ಮಾಡಿ, ಒಟ್ಟಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಧಾನವಾಗಿ ಈ ತರ ಸ್ಟೆಪ್ಸ್ ನ 6 ತಿಂಗಳಾದ್ಮೇಲೆ ತಗೊಳ್ಳೋದ್ರಿಂದ ಕೂಡ ಮಗುಗೆ ಒಂದು ಫೀಲ್ ಬರುತ್ತೆ. ಆ ಒಂದು ಏನ್ ಹೇಳ್ತೀವಿ, ಆ ಪಿಕ್ಚರ್ಸ್ ನ ಸ್ಟಿಕ್ ಮಾಡಿದಾಗ ಆ ಒಂದು ಕಂಫರ್ಟ್ ಝೋನ್ ನೀವು ಕ್ರಿಯೇಟ್ ಮಾಡ್ತಾ ಇದೀರಾ. ಅಂದ್ರೆ ಇಂಥವ್ರೆಲ್ಲ ನಂಬಿಕೆ ಇರುವಂತ ಜನರು, ನೀನು ಇಂಥವ್ರ ಹೆಲ್ಪ್ ತಗೋಬಹುದು, ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದರೆ ಅನ್ನುವಂತ, ಅಗೇನ್ ಯು ಆರ್ ಗಿವಿಂಗ್ ಎನ್ ಇಂಡೈರೆಕ್ಟ್ ಮೆಸೇಜ್ ಟು ಯುವರ್ ಬೇಬಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಈಗ ಮಗು ಅಳ್ತಾ ಇದೆ, ತುಂಬಾ ಇರಿಟೇಷನ್ ಒಳಗಾಗಿದೆ ಅಂದ್ರೂ ಕೂಡ ನೀವು ಆ ಟೈಮ್ನಲ್ಲಿ ಪ್ಯಾಟ್ ದೆಮ್, ಸ್ವಲ್ಪ ಬೆನ್ನನ್ನ ಸವರಿ, ನಾನು ಇದೀನಿ ಅಂತ ಸಾಫ್ಟ್ ಆಗಿ ಹೇಳಿ, ದಟ್ಸ್ ಓಕೆ, ಯು ಆರ್ ಫೈನ್, ಐ ಆಮ್ ಹಿಯರ್ ಅಂತ ನಿಧಾನವಾಗಿ ಸಾಫ್ಟ್ ವಾಯ್ಸ್ ಅಲ್ಲಿ ನಿಮ್ ಮಗು ಹತ್ರ ಮಾತಾಡ್ತಾ ಬನ್ನಿ. ಆದ್ರೆ ಇಲ್ಲಿ ರೂಲ್ ನೀವ್ ಯಾವಾಗ್ಲೂ ಏನ್ ಫಾಲೋ ಮಾಡೋದಂದ್ರೆ, ಎತ್ಕೊಳ್ಳೋ ಹಾಗಿಲ್ಲ ಮಗುವಿಗೆ. ಮಗು ತಂತಾನೆ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ, ಕಷ್ಟ ಇದೆಲ್ಲ ನೀವ್ ಕಲಿಸ್ಬೇಕು. ನೀವೇ ಮಗುವಿನ ಲೈಫ್ ನ ಲೀಡ್ ಮಾಡೋದಲ್ಲ, ನೀವೊಂದು ನೆರಳಾಗ್ಬೇಕಾಗತ್ತೆ ಮಗುವಿಗೆ. ಆ ನೆರಳಾದಾಗೇನೆ ಮಗು ಸ್ಟ್ರಾಂಗ್ ಆಗತ್ತೆ. ಮಗು ಮಾಡೋದನ್ನೆಲ್ಲ ನಾನೇ ಮಾಡ್ಬಿಡ್ತೀನಿ ಅಂದಾಗ ಮಗು ಸರಿಯಾಗಿ ಬೆಳೆಯುವುದಿಲ್ಲ. ಅದರಿಂದಾನೇ ಹೇಳ್ತಾ ಇದೀನಿ, ಒಬ್ಬೊಬ್ರು ಎತ್ಕೊಳ್ತಾನೆ ಇರ್ತಾರೆ ಮಗುನ, ಎಲ್ಲೂ ಮಗುನ ಮಲಗಿಸೋದಿರ್ಲಿ, ಬೇರೆಯವ್ರ ಜೊತೆ ಬಿಡೋದು ಇಲ್ಲ. ಈ ತರ ನೀವ್ ಎಷ್ಟು ಮಾಡ್ತಾ ಹೋಗ್ತೀರಾ, ಮಗು ಬೇರೆ ಬೇರೆ ನೆಗೆಟಿವ್ ಇಮೋಷನ್ಸ್ ನ ಬೆಳೆಸ್ತಾ ಬರುತ್ತೆ, ಇನ್ಸೆಕ್ಯೂರಿಟೀಸ್ ಬೆಳೆಸ್ತಾ ಬರುತ್ತೆ. ಒಂದೊಂದ್ಸಲ ಅಪ್ಪ ಅಮ್ಮನ್ಗೆ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಬೇರೆಯವ್ರನ್ನ ಹಚ್ಕೊಂಡ್ ಬಿಟ್ರೆ ಏನಪ್ಪ ಮಾಡೋದು ಅಂತ, ಅದಕ್ಕೆ ಆ ಭಯಕ್ಕೆ ಯಾರನ್ನೂ ಸೇರಿಸೋದಿಲ್ಲ, ಅದು ಒಂದ್ ಪ್ರಾಬ್ಲಮ್ ಆಗುತ್ತೆ. ನಾನು ಯಾಕೆ ಇಂಥದ್ನೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ಎಲ್ಲೋ ನಿಮ್ ಅಪ್ಪ ಅಮ್ಮ ಈ ರೀತಿಯಾಗಿ ನಿಮ್ಮನ್ ಸಾಕಿರ್ಬೋದು, ಅಥವಾ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ ಮಕ್ಕಳನ್ನ ಈ ರೀತಿಯಾಗಿ ಸಾಕ್ತಾ ಇರ್ಬೋದು. ಇಂಥದ್ದೆಲ್ಲ ನಿಮ್ಮಲ್ಲಿರುವಂತಹ ಒಂದು ಪೇಷನ್ಸ್, ಕಾಮ್ನೆಸ್, ಇದನ್ನೆಲ್ಲ ಈ ಸ್ಕಿಲ್ನ ಬೆಳೆಸೋಕೆ ಬಿಡೋದಿಲ್ಲ, ತುಂಬಾ ರೆಸ್ಟ್ಲೆಸ್ ಆಗ್ತಾ ಇರ್ತೀರ. ಲಾಸ್ಟ್ ಟ್ರೈ, ಇವಾಗ ನೀವ್ ಇಷ್ಟೆಲ್ಲ ಮಾಡಿ ಕೂಡ ಮಗು ಅಳ್ತಾನೆ ಇದೆ, ಒಂದ್ 5 ನಿಮಿಷ ನೋಡ್ತಾ ಇದ್ದೀರಾ ಮಗು ಕಂಟ್ರೋಲ್ ಮಾಡದೇ ಇರೋಷ್ಟು ಅಳ್ತಾ ಇದೆ ಅಂದ್ರೆ, ಮೇ ಬಿ ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ ಮಗುಗೆ. ಸೊ ನೀವ್ ಆ ಟೈಮ್ನಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಡಾಕ್ಟರ್ನ ಚೆಕಪ್ ಮಾಡಿಸಿ ನೀವ್ ನೋಡಬಹುದು ಯಾಕೆ ಮಗು ಇಷ್ಟು ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ ಅಂತ. ಗಾಬರಿ ಪಡುವಂತ ಮಕ್ಕಳು ಇದಾರೆ, ನೀವ್ ಯಾವಾಗ ತುಂಬಾ ಗಾಬರಿ ಯಾವ ಒಂದು ಇಮೋಷನ್ ಮುಖದಲ್ಲಿ ತೋರಿಸ್ತೀರಾ, ಯಾಕಂದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆಲ್ಲ ತುಂಬಾ ಮೆಸೇಜಸ್ ಕೊಡ್ತಾ ಹೋಗುತ್ತೆ. ನೀವ್ ಯಾವಾಗ್ಲೂ ಗಾಬರಿ ಗಾಬರಿಯಾಗಿ ಓಡಾಡೋದು ಮಗು ಮುಂದೆ, ಹಾಗೂ ಭಯ ಪಡುವುದು, ಅಳುವುದು ಮಗು ಮುಂದೆ, ಇದೆಲ್ಲ ಮಾಡಿದಾಗೂ ಕೂಡ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಮಗು ಒಂದು ಇಮೋಷನ್ ನ ಗ್ರಾಸ್ಪ್ ಮಾಡ್ಕೊಳ್ತಾ ಬರುತ್ತೆ. ಅದು ಒಳ್ಳೇದೋ ಕೆಟ್ಟದೋ, ಒಟ್ಟಿನಲ್ಲಿ ನೀವೇನೇನ್ ಹೆಜ್ಜೆ ಇಡ್ತಾ ಇದ್ದೀರಾ ಎಲ್ಲ ಮಗು ನೋಡ್ತಾ ಇರುತ್ತೆ. ಇವಾಗ ಇರುವಂತ ಅಪ್ಪ ಅಮ್ಮ ಫೋನ್ಸ್, ಗ್ಯಾಜೆಟ್ಸ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಮಗು ಹತ್ತಿದ ತಕ್ಷಣ ಫೋನ್ ಕೊಡು. ಸೊ ಅವಾಗ ಮಗು ಏನ್ ಅನ್ಕೊಳ್ಳುತ್ತೆ, ಫೋನೇ ನನ್ಗೆಲ್ಲ, ಮನುಷ್ಯರಲ್ಲ, ಫೋನೇ ಇಂಪಾರ್ಟೆಂಟ್ ಅನ್ನೋ ಮೆಸೇಜ್ ನೀವು ಕೊಡ್ತಾ ಇದ್ದೀರಾ. ಸೊ ಇಂಥ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದ್ ಬಂದ ಮಕ್ಕಳು ಇದಾರಲ್ಲ, ಸ್ಟ್ರಾಂಗ್ ವಿಲ್ ಪವರ್ ಇಟ್ಕೊಂಡು ಬೆಳೆಯಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಬಿಕಾಸ್ ನೀವು ಸ್ಕೂಲ್ಗೆ ಸೇರಿಸ್ಬಿಡ್ತೀರಾ, ಒಂದ್ 2-3 ವರ್ಷ ಆದ್ಮೇಲೆ, ಒಂದಷ್ಟು ವರ್ಷಗಳಾದ್ಮೇಲೆ ಸ್ಕೂಲ್ಗೆ ಅಡ್ಜಸ್ಟ್ ಆಗೋಕೆ ಕಷ್ಟ ಆಗುತ್ತೆ ಮಗುಗೆ. ಇಲ್ಲಿ ಯಾರ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರು ತಗೋಬೇಕಿತ್ತು ಅನ್ನೋದಂದ್ರೆ, ತಾಯಿ ಮತ್ತು ತಂದೆ ಅವರು ದೇವರ ಸಮಾನ ಆಗಿರ್ತಾರೆ ಮಕ್ಕಳಿಗೆ, ಅದು ಮಗುವಿಗೆ, ಹುಟ್ಟಿದ ಮಗುವಿಗೆ. ನೀವು ಆ ಮಗುಗೆ ಎಷ್ಟು ಸಪೋರ್ಟ್ ಕೊಡ್ತೀರಾ ಅಂದ್ರೆ, ಅವ್ರ ಕೆಲ್ಸ ಎಲ್ಲ ಮಾಡಿ ಅನ್ನೋದಲ್ಲ ವಿಚಾರ, ಅವ್ರ ಕೆಲ್ಸ ಕಲಿಬೇಕು, ಅದನ್ನ ನೀವು ಟ್ರೈನಿಂಗ್ ಕೊಡಬೇಕಾಗತ್ತೆ. ಒಬ್ಬೊಬ್ರಂತೂ ಅಯ್ಯೋ ನನ್ಗೆ ನನ್ ಮಗಳಿಗಂತೂ ಅಡುಗೆನೇ ಬರಲ್ಲಪ್ಪ, ನನ್ ಮಗಳು ಮನೆ ಕ್ಲೀನೇ ಮಾಡಲ್ಲ, ನನ್ ಮಗ ಅಂತೂ ಕಿಚನ್ಗೂ ಹೋಗಲ್ಲ, ಇಂತ ಅಪ್ಪ ಅಮ್ಮ ಒಂಥರ ಹೇಳ್ಕೊಳ್ತಾರೆ ಗ್ರೇಡ್ ಆಗಿ. ಬಟ್ ಇಟ್ ಇಸ್ ನಾಟ್ ಅ ಗ್ರೇಡ್. ನೀವ್ ಆ ಸ್ಕಿಲ್ ನ ಮಕ್ಳಿಗೆ ಕಲ್ಸಲಿಲ್ಲ ಅನ್ನೋದು ನಿಮ್ಗೆ ಒಳ್ಳೇದಲ್ಲ, ಹಾಗೂ ಅವ್ರಿಗೂ ಒಳ್ಳೇದಲ್ಲ. ಬಿಕಾಸ್
ಮುಂದೆ ಅವ್ರಿಗೆ ಇದೇ ಒಂದ್ ಪ್ರಾಬ್ಲಮ್ ಆಗ್ಬಿಡ್ಬೋದು. ಒಂದ್ ಹೊರದೇಶಕ್ಕೆ ಹೋದಾಗ ಅವ್ರಿಗೆ ಅಡುಗೆ ಕಲೀಲೇಬೇಕಾಗತ್ತೆ, ಅವ್ರ ಮನೆ ಕ್ಲೀನ್ ಅವರೇ ಮಾಡ್ಕೋಬೇಕಾಗತ್ತೆ, ಅವ್ರ ಬಟ್ಟೆ ಅವರೇ ಹೋಗಿ ಹೊಕ್ಕೋಬೇಕಾಗತ್ತೆ. ಆಗ ನಿಮ್ ಜೊತೆ ಇರೋದಿಲ್ವಲ್ಲ, ಅವಾಗ ನೀವೇನ್ ಕ್ರಿಯೇಟ್ ಮಾಡ್ತಾ ಇದೀರಾ, ಅವರಲ್ಲಿ ಒಂದ್ ವೀಕ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀರಾ. ಸೊ ಆಸ್ ಅ ಪೇರೆಂಟ್, ಆಸ್ ಅನ್ ಇಂಡಿವಿಜುವಲ್, ಆದಷ್ಟು ನೀವು ಸೆಲ್ಫ್ ಕಾಮಿಂಗ್ ನೇಚರ್ನ ನೀವು ಕಲ್ತ್ರೆ ತುಂಬಾ ಒಳ್ಳೇದು. ಭಯ ಪಡೋದಲ್ಲ, ಭಯನ ಫೇಸ್ ಮಾಡ್ತೀನಿ ಅನ್ನುವಂತ ಧೈರ್ಯ ನಿಮ್ಮಲ್ಲಿ ಇರಬೇಕಾಗತ್ತೆ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಲೈಫ್. ನಿಮ್ಮ ಲೈಫ್ ನಲ್ಲಿ ಮಗು ಇದೆ ಅಂದ್ರೆ ಅದು ಎರಡನೇ ಜವಾಬ್ದಾರಿ ಆಗುತ್ತೆ. ಪಾಯಿಂಟ್ ನಂಬರ್ ಒನ್, ಫಸ್ಟ್ ನಿಮ್ದೇ ನಿಮ್ ಲೈಫ್ ನ ನೀವು ನೋಡ್ಕೊಳ್ಳೋದು ಕರೆಕ್ಟ್ ಆಗಿ ಒಂದ್ ಜವಾಬ್ದಾರಿ. ಸೆಕೆಂಡ್ ಜವಾಬ್ದಾರಿ, ನಿಮ್ಮ ಮಗುವಿಗೆ ಒಂದು ಅದ್ಭುತವಾದ ಲೈಫ್ ನ ಸೃಷ್ಟಿ ಮಾಡಬೇಕು ಅಂತ ಇದೀರಾ ಅಂದ್ರೆ ಅವ್ರ ಕೆಲಸನೆಲ್ಲ ಮಾಡೋದಲ್ಲ, ಕೆಲಸಗಳನ್ನ ಕಲಿಸಬೇಕಾಗತ್ತೆ. ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್, ಅವ್ರ ಏಜ್ ಗೆ ರಿಲೇಟೆಡ್ ಆಗಿರುವಂತ ಕೆಲಸ ಏನ್ ಮಾಡಬಹುದು. ಒಂದು ನಾಲ್ಕನೇ ಕ್ಲಾಸ್ ಹೋಗುವಂತ ಮಗು ಶೂಲೇಸ್ ನ ಶೂ ಪಾಲಿಶ್ ನ ಮಾಡ್ಕೋಬಹುದಲ್ಲ, ಶೂಲೇಸ್ ನ ಕಟ್ಕೋಬಹುದು, ಟೈ ನ ಸರಿ ಮಾಡ್ಕೋಬಹುದು. ದೀಸ್ ಆರ್ ಆಲ್ ಲೈಫ್ ಸ್ಕಿಲ್ಸ್, ಇದನ್ನೆಲ್ಲ ನಾವು ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇಂಥದ್ನ ನೀವು ಎಷ್ಟು ಕಲಿಸ್ತಾ ಬರ್ತೀರಾ ಮಕ್ಕಳಿಗೆ, ಮಕ್ಕಳು ಅಷ್ಟು ಧೈರ್ಯಶಾಲಿಗಳಾಗ್ತಾರೆ ಹಾಗೂ ಪಾಸಿಟಿವ್ ನೇಚರ್ ಪೀಪಲ್ ಆಗ್ತಾರೆ. ಇದನ್ನೆಲ್ಲ ಮಾಡಿದಾಗ ಐ ಥಿಂಕ್ ಯು ಆರ್ ಕ್ರಿಯೇಟಿಂಗ್ ಅ ಫ್ಯೂಚರ್ ಆಸ್ ಅ ಪೇರೆಂಟ್ ಅಂತ ಹೇಳ್ತೀನಿ. ಐ ಹೋಪ್ ಈ ಒಂದು ಪೇರೆಂಟಿಂಗ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ಇಂಥ ವಿಡಿಯೋಸ್ ಇನ್ನ ಹೆಚ್ಚು ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ನಂಗೆ ಸಜೆಸ್ಟ್ ಮಾಡಬಹುದು. ಹಾಗೂ ಈ ಪೇರೆಂಟಿಂಗ್ ಬಗ್ಗೆ ಕೂಡ ಒಂದಷ್ಟು ಫೋಕಸ್ ಮಾಡಿ ವಿಡಿಯೋಸ್ ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನೀವು ಇವತ್ತು ಪೇರೆಂಟ್ ಆಗ್ಲಿಲ್ಲ ಅಂದ್ರೂ ಮುಂದೆ ಪೇರೆಂಟ್ ಆಗುವಂತ ಒಂದು ಫ್ಯೂಚರ್ ಥಾಟ್ ಇರುತ್ತೆ ಅಲ್ವಾ, ಸೊ ಹೆಲ್ಪ್ ಆಗೇ ಆಗತ್ತೆ. ಬೇರೆ ಪೇರೆಂಟ್ಸ್ ಇದಾರೆ ಅಂದ್ರೆ ಅವ್ರ ಹತ್ರನೂ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್.